ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಿಜೆಪಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆ ತಂದಿರುವುದು ಕೋಮು ಗಲಭೆ ಸೃಷ್ಟಿಸಲು ಎಂದು ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ತುಮಕೂರಿನಲ್ಲಿ ಆರೋಪಿಸಿದ್ದಾರೆ ಇಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದಲ್ಲಿ ಬಿಜೆಪಿಯವರು ಅಭಿವೃದ್ಧಿ ಕೆಲಸ ಮಾಡುವುದನ್ನು ಬಿಟ್ಟು ಈ ರೀತಿ ಧರ್ಮಧರ್ಮಗಳ ನಡುವೆ ಕೋಮುಗಲಭೆ ಸೃಷ್ಟಿ ಮಾಡಿ ಅಣ್ಣತಮ್ಮರಂತೆ ಇರುವ ಹಿಂದೂ ಮುಸ್ಲಿಂರ ನಡುವೆ ಕೋಮುಗಲಭೆ ಸೃಷ್ಟಿ ಮಾಡುವಂತೆ ಮಾಡುತ್ತಿದ್ದರೆ ಇದರಿಂದ ದೇಶಕ್ಕೆ ಏನು ಅನುಕೂಲ ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ನಂತರ ಮತಾಂತರ ನಿಷೇಧ ಕಾಯ್ದೆ ನಿರ್ಧಾರವನ್ನ ವಾಪಸ್ ಪಡೆಯುವಂತೆ ಜಿಲ್ಲಾಧಿಕಾರಿಗಳಿಂದ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡಲಾಯಿತು ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗದ ಆದೇಶದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಡಿಸಿ ಅವರಿಗೆ ಮುಡಿಸರ್ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸುತ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದನ್ನು ಅನ್ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ಇವರು ಮಾತ್ಯತ್ರೆ ಜಾತಿಯ ದ್ವೇಷವನ್ನು ಎತ್ತು ಇಡೀ ಜನಾಂಗದಲ್ಲಿ ಒಂದು ಬೆರಕು ಹಾಕ್ತಾ ಇದ್ದಾರೆ ಅಭಿವೃದ್ಧಿ ಯಾವತ್ತೂ ಆಗಿಲ್ಲ ಆ ಅಭಿವೃದ್ಧಿಯನ್ನು ತಪ್ಪಿಸೋಕೋಸ್ಕರ ಅಭಿವೃದ್ಧಿಯನ್ನು ಅವರು ಎತ್ತು ಕಾಣಿಸೋಕಾಗದೆ ಇವತ್ತು ಸಾರ್ವಜನಿಕರಲ್ಲಿ ಒಂದು ಆಕ್ರೋಶ ಹುಟ್ಟಿದೆ ಬಿಜೆಪಿ ಸರ್ಕಾರ ಅಭಿವೃದ್ಧಿಯಲ್ಲಿ ವಿಫಲ ಆಗಿದೆ ಆ ಕಾರಣಕ್ಕೋಸ್ಕರ ಇವರೇನು ಮಾಡ್ತಾ ಇದ್ದಾರೆ ಎಲ್ಲೋದರೂ ಕ್ರೈಸ್ತರ ಮೇಲೆ ಆಗಲಿ ಅಲ್ಪಸಂಖ್ಯಾತ ಮುಸಲ್ಮಾನರ ಮೇಲೆ ಆಗಲಿ ದೌರ್ಜನ್ಯವನ್ನು ಎತ್ತಿ ಹಿಡಿದು ಜಾತಿಯ ರಾಜಕಾರಣವನ್ನು ಮಾಡಿಕೊಂಡಿದ್ದಾರೆ ಇದರಿಂದ ದೇಶಕ್ಕೆ ಲಾಭ ಇಲ್ಲ ಸ್ವಾತಂತ್ರ್ಯ ಟೈಮಲ್ಲಿ ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಬಾಯಿ ಬಾಯಿ ಅಂತ ಒಂದು ಘೋಷಣೆ ಆಗಿತ್ತು ಇವತ್ತು ಅದೇ ಥರ ಇವತ್ತು ಬಾಳ್ತಾ ಇದ್ದೀವಿ ನಾವೆಲ್ಲರೂ ಅಣ್ಣ ತಮ್ಮದಿರಾಗಿ ಸ್ವಲ್ಪ ಜನ ಈ ಉದ್ದೇಶ ಉಟ್ಕೊಂಡು ಏನು ಹಿಡಿ ಜಾತಿಯ ಒಂದು ಬಣ್ಣ ಕಟ್ಟಿ ಇವತ್ತು ಏನು ಮಾಡಿಕೊಂಡಿದ್ದಾರೆ ಅದರಿಂದ ದೇಶಕ್ಕೆ ಏನು ಲಾಭ ಇಲ್ಲ ಇದರಿಂದ ನಷ್ಟ ಆಗ್ತಾ ಇದೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಕಡೆ ಈಗ ಚರ್ಚ್ ಮೇಲೆ ದಾಳಿ ಮಾಡಿದ್ದಾರೆ ಫಾದರ್ಸ್ ಮೇಲೆ ಅನಾಹುತವನ್ನು ವರ್ಡ್ಸ್ ಯೂಸ್ ಮಾಡಿದ್ದಾರೆ ಮುಸಲ್ಮಾನರ ಮೇಲೆನೂ ಸಹ ಕಡಿತೀವಿ ಬಡಿತ ಅಂತ ಹೇಳಿ ಇಂಥ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಏನು ಕಾರಣ ಇದೇನು ಅಭಿವೃದ್ಧಿನಾ ನಮ್ಮ ದೇಶದ್ದು ಇದಕ್ಕೆ ಯಾರಾದರೂ ಅಭಿವೃದ್ಧಿ ಅಂತಾರೇನ್ರಿ ರಾಜಕೀಯ ಪಕ್ಷದ ಪರವಾಗಿ ನಾವು ಅದರ ಅಡಿಯಲ್ಲಿ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಘಟಕ ಅಂತ ಒಂದು ಘಟಕ ಇದೆ. ಅದು ಅಲ್ಪಸಂಖ್ಯಾತರಿಗೆ ಎಲ್ಲಿ ಏನಾದರೂ ತೊಂದರೆ ಆದಾಗ ಅವರು ತಕ್ಷಣ ಅದರ ಬಗ್ಗೆ ಗಮನ ಹರಿಸ್ತಾರೆ. ಹಾಗೆ ಇವತ್ತು ಇಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಕಡೆಗೆ ಆಗಿರುವಂಥ ಮುಖ್ಯವಾಗಿ ಕ್ರೈಸ್ತ ಸಮುದಾಯದ ಬಗ್ಗೆ ಚರ್ಚ್ ಮೇಲೆ ಆಗ್ತಿರುವಂಥ ದಾಳಿಗಳು ಆಕ್ರಮಣಗಳನ್ನು ಇವುಗಳನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿ ಸಲ್ಲಿಸ್ತಾ ಇದ್ದೇವೆ. ಕಾನೂನು ದೇಶದ ಸಂವಿಧಾನ ಹೇಳುತ್ತೆ ಏನು ರೈಟ್ ಆಫ್ ದ ರಿಲಿಜನ್ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಆದ್ದರಿಂದ ಆ ಧಾರ್ಮಿಕ ಸ್ವಾತಂತ್ರ್ಯ ಮೂಲಭೂತವಾದಂಥ ಹಕ್ಕು ಯಾರೂ ಅದನ್ನು ಕಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವ ರಾಜಕೀಯ ಪಕ್ಷನೂ ಅದನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದು ಸಂವಿಧಾನ. ರಾಜಕೀಯ ಪಕ್ಷಗಳು ಮುಖ್ಯವಾಗಿ ಮಾಡಬೇಕಾದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮುಂತಾದಂಥ ಸಾರಿಗೆ ಸೌಕರ್ಯ ಇಂಥ ಅನುಕೂಲತೆಗಳನ್ನು ಸಾರ್ವಜನಿಕರಿಗೆ ಮಾಡಬೇಕೇ ಹೊರತು ಮತಾಂತರ ಬಗ್ಗೆ ಅವರು ಧರ್ಮ ತಲೆ ಕೆಡಿಸ್ಕೊಳ್ಳುವಂಥ ಕೈ ಹಾಕುವಂಥ ಸಾಧ್ಯತೆನೆಲ್ಲ ಅವಕಾಶನೇ ಎಲ್ಲ ಮಾಡಲೇಬಾರ್ದು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಗೂಳರಿವೆ ಗ್ರಾಮ ಪಂಚಾಯಿತಿಯ ವಾರ್ಡ್ ಸಭೆಯನ್ನು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಸೇರಿ ಹಮ್ಮಿಕೊಂಡಿದ್ದರು. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಒ ರವಿಕುಮಾರ್, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿನ ಕ್ರಿಯಾ ಯೋಜನೆಯ ಉಪಯೋಗಗಳನ್ನು ವಿವರಿಸಿದರು. ಹಾಗೂ ಈ ಪಂಚಾಯಿತಿ ಅಮೃತ ವಸತಿ ಯೋಜನೆಯಡಿ ಆಯ್ಕೆಯಾಗಿರುವುದರಿಂದ ನಿರ್ಗತಿಕರಿಗೆ ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿದರು. ವಸತಿರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸರ್ಕಾರಕ್ಕೆ ಅನುಮೋದನೆ ಮಾಡುವುದಾಗಿ ತಿಳಿಸಿದರು. ಇಂದಿನ ನಮ್ಮ ಈ ಗೂಳೂರುವೆ ಗ್ರಾಮದಲ್ಲಿ ನಡೆಯುತ್ತಿರುವ ವಾರ್ಡ್ ಸಭೆ ಮುಖ್ಯ ಉದ್ದೇಶ ಅಂದರೆ 2022-23 ಸಾಲಿನ MGNRG ಯೋಜನೆಯಡಿ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸಲು ಗ್ರಾಮ್ಸ್ ಅಂದರೆ ವಾರ್ಡ್ ಸಭೆ ಹಂತದಲ್ಲಿ ಕಾಮಗಾರಿಗಳನ್ನು ಮತ್ತು ಫಲಾನುಭವಿಗಳು ನೇರವಾಗಿ ವಾರ್ಡ್ ಸಭೆಗೆ ಹಾಜರಾಗಿ ಅವ್ರು ನೇರವಾಗಿ ಫಲಾನುಭವಿಗಳು ಅರ್ಜಿ ಕೊಟ್ಟರೆ ಆ ಅರ್ಜಿ ಆಧಾರದ ಮೇಲೆ ಕ್ರಿಯಾಯೋಜನೆ ತಯಾರಿಸಲು
ना वास्तव्य हमको अदर जो नम ग्राम पंचायत अमृत वसति योजना आय्के वसती रही यार फलानुभवीारो अर् फलानुभवी आय्के नम वाटली अर्जी तेजे वाटे मुखातर नेक्स्ट ना ऐने तारीख नड़ी ग्राम पंचायत सामान्य सभ्यली अंत फलानुभवी क्रिया योजना तैयारी अद्वन सरकार के अनुमोदन सलते मुख्यवाद इत उद्देश सर हिंदी वार्ड सभे सर वार्ड सभे आक्चुअली आर तिंगलोड़े वार्ड सभे ग्राम सभी ಈಗ ಲಾಸ್ಟ್ ಟೈಮ್ ಕೊರೋನಾ ಇರೋದನ್ನ ಮಾಡಕಾಗಿಲ್ಲ ಈಗ ಮಾಡ್ತಿದೀವಿ ಈಗ ಕಂಟಿನ್ಯೂ ಅದೇ ತರ ಮಾಡ್ಕೊಂಡು ಹೋಗ್ತೀವಿ ಸರ್ ಯಾ ಪ್ರತಿಯೊಂದು ವಾರ್ಡ್ ಇವತ್ತು ಗೂಳೂರ್ವೆ ಮತ್ತು ಮಾನಂಗಿ ವಾರ್ಡ್ ಇಟ್ಕೊಂಡಿದೀವಿ ನಾಳೆ ಗೂಳೂರು ವಾರ್ಡ್ ಅಲ್ಲಿ ಇಟ್ಕೊಂಡಿದ್ವಿ ವಾರ್ಡ್ ಸಭೆಗಳು ಈ ವಾರ್ಡ್ ಸಭೆ ಮುಗಿದ ನಂತರ 7ನೇ ತಾರೀಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಗ್ರಾಮ ಸಭೆ ಹೈಕೊಂಡು ಹಮ್ಮಿಕೊಂಡು ಕ್ರಿಯಾ ಯೋಜನೆ ಅಂದ್ರೆ ಮಹಾತ್ಮಾ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕ್ರಿಯಾ ಯೋಜನೆ ಹಾಗೂ ವಸತಿ ರಹಿತ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸರ್ಕಾರದ ಮಟ್ಟಕ್ಕೆ ಅನುಮೋದನೆಗೆ ಸಲ್ಲಿಸಕ್ಕೆ ಮುಖ್ಯವಾದ ಉದ್ದೇಶಗಳು ಸರ್ ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಮ್ಮಪ್ಪ ಇಂದು ನಡೆದ ವಾರ್ಡ್ ಸಭೆ ನಾಮಕವಾಸ್ತೆ ಸಭೆಯಾಗಿ ಉಳಿಯಬಾರದು ಮಹಾತ್ಮ ಗಾಂಧಿ ಕಂಡಂತಹ ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಕೆಲಸ ಆಗಬೇಕಿದೆ ಫಲಾನುಭವಿಗೆ ಪ್ರತಿಫಲ ಸಿಗಬೇಕು ಆ ನಿಟ್ಟಿನಲ್ಲಿ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೆಲಸ ಮಾಡಬೇಕು ಈ ಯೋಜನೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ಅಂತಹವರಿಗೆ ಗ್ರಾಮಸ್ಥರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇವತ್ತು ನಡೆದಿರುವಂತ ವಾರ್ಡ್ ಸಭೆ ನಾಮಕಾವಸ್ಥೆ ಸರ್ಕಾರದಿಂದ ಒಂದು ಆದೇಶ ಬಂತು ಆ ಆದೇಶ ಪಾಲನೆ ಮಾಡೋಕೋಸ್ಕರ ಬಂದು ನಾವು ವಾರ್ಡ್ ಸಭೆ ಮಾಡ್ಕೊಂಡು ಹೋಗ್ತೀವಿ ನಾವು ಕಾಟಚಾರದ ಬದುಕಾಗಬಾರ್ದು ಮಹಾತ್ಮ ಗಾಂಧೀಜಿ ಏನು ಕನಸು ಕಂಡಿದ್ರು ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಅದನ್ನು ಸಾಕಾರಿಸೋಕೋಸ್ಕರನ ಇವರು ಪ್ರಾಮಾಣಿಕವಾಗಿ ಏನು ಇಲ್ಲಿ ವಾರ್ಡ್ ಸಭೆಯಲ್ಲಿ ಅರ್ಜಿಗಳನ್ನು ತಗೊಳ್ತಾರೆ ಬಲ್ಲ ಮತ್ತು ಫಲಾನುಭವಿಗಳನ್ನು ಗುರುತಿಸ್ತಾರೆ ಮತ್ತು ಒಂದು ವರ್ಕ್ಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಅದನ್ನು ತಗೊಂಡೋಗಿ ಗ್ರಾಮ ಸಭೆಯಲ್ಲಿಟ್ಟು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆದು ಅದನ್ನು ಸಾಕಾರಗೊಳಿಸಿ ಕಟ್ಟ ಕಡೆ ವ್ಯಕ್ತಿಗೂ ಆ ಸವಲತ್ತು ಸಿಗಬೇಕು ಉಳ್ಳವರು ಪಾಲಾಗಬಾರ್ದು ಏಕೆಂದರೆ ಗ್ರಾಮ ಪಂಚಾಯತಿಗೆ ಏನು ನಡೀತದೆ ಅಂತ ನಾನು ಅನುಭವಪಟ್ಟು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತಗೊಂಡೋದ ಅರ್ಜಿ ಒಂದು ಬಡವ ಮನೆಗೆ ಇರ್ತಾನೆ ಉಳ್ಳವನು ಹೋಗಿ ಅಲ್ಲಿ ಅವರ ಒಂದು ಅಧಿಕಾರವನ್ನು ಬಳಸ್ಕೊಂಡು ಹೋಗಿ ಮನೇನ ಮತ್ತೊಂದು ಏನೋ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡಿತಾರೆ ಆಗಬಾರ್ದು ಅದನ್ನು ಫಲಾನುಭವಿಗೆ ನಿಜವಾದಂಥ ಫಲಾನುಭವಿಗೆ ಪ್ರತಿಫಲ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆ ದಿಕ್ಕಿನಲ್ಲಿ ನಮ್ಮ ಪಿ ಡಿ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮ್ಮ ಗ್ರಾಮ ಪಂಚಾಯತಿಯವರು ಅದನ್ನು ಪಾಲಿಸ್ತಾರೆ ಅಂತ ನಂಬಿದ್ದೇವೆ ನಂಬಿ ನೋಡ್ತೇವೆ ಮುಂದೆ ಇವರು ಯಾವ ಥರ ಮಾಡ್ತಾರೆ ಅಂತ ಮುಂದಿನ ಕಾರ್ಯಕ್ರಮ ಏನು ಮಾಡ್ಬೋದು ಅಂತ ಅಂತಕ್ಕೆ ಜನನ ಒಂದು ತೀರ್ಮಾನ ತಾಂತಾರೆ ಅದಕ್ಕೆ ತಕ್ಕಂಥ ಬುದ್ಧಿನೂ ಹೇಳ್ತಾರೆ ಬುದ್ಧಿ ಕಲಿಸೋಂಥ ಶಕ್ತಿನೂ ಜನಗಳಿಗೆ ಐತೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಅಂಜನ್ ಕುಮಾರ್ ಅಮುಕ್ ಟಿವಿ ತುಮಕೂರು ವ್ಯಕ್ತಿಯೋರ್ವನನ್ನು ಕೇವಲ ಕಾಯಿ ಕದ್ದ ಎನ್ನುವ ಕ್ಷುಲಕ ಕಾರಣಕ್ಕಾಗಿ ಕಂಬಕ್ಕೆ ಕಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೋಲಿನಿಂದ ಹೊಡೆದು ಅಮಾನವೀಯತೆ ಮೆರೆದಿರುವ ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ಸಮೀಪದ ತಾವರಕೆರೆಯಲ್ಲಿ ನಡೆದಿದೆ ಕ್ಷುಲ್ಲಕ ಕಾರಣ ಕಂಡ್ರೆ ಇದು ಎಸ್ ತೋಟದಲ್ಲಿ ಕಾಯಿ ಕದ್ದ ಎನ್ನುವುದಕ್ಕೋಸ್ಕರ ಕಂಬಕ್ಕೆ ಕಟ್ಟಿ ಈ ರೀತಿ ತಳಿಸುತ್ತಿರುವ ತೋಟದ ಮಾಲೀಕನ ಹೆಸರೇ ರಾಜಣ್ಣ ಅಲಿಯಾಸ್ ಮೈನ್ಸ್ ರಾಜಣ್ಣ ಒದೆ ತಿನ್ನುತ್ತಿರುವ ವ್ಯಕ್ತಿಯ ಹೆಸರು ಅದೇ ಊರಿನ ಹರೀಶ್ ಇತ್ತೀಚೆಗೆ ಹರೀಶ್ ಮಾನಸಿಕ ಅಸ್ವಸ್ಥನಾಗಿದ್ದನಂತೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಇಂತಹ ಅಮಾನವೀಯ ವಿಡಿಯೋ ನೋಡಿ ಮಾನವ ಮತ್ತು ಹಕ್ಕು ಆಯೋಗದವರು ತುರುವೇಕೆರೆ ಪೊಲೀಸ್ ಠಾಣೆಗೆ ರಾಜನ ವಿರುದ್ಧ ದೂರು ದಾಖಲಿಸಿದ್ದಾರೆ ಅದರಲ್ಲೂ ಬುದ್ಧಿಮಾಂದ್ಯನನ್ನ ಈ ರೀತಿ ತಳಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಹೋದ್ರೆ ಐನೂರು ರೂಪಾಯಿ ಕೂಲಿ ಕೊಡ್ಬೇಕು ಸರಿ ಅವರಲ್ಲಿ ಮ್ಯಾಕ್ ಕಟ್ಲ ಅದನ್ನು ಸೇರಿಸಿ ಆರು ಕಾಯಿ ಲೆಕ್ಕ ಬರ್ಬೇಕು ಕಟ್ಟು ಅಯ್ಯೋ ಹರೀಶ ಏಕೆ ಬೀಳಲ್ಲ ಕಳ್ಳ ನನಗೂ ಕುಡಿದು ಕುಡಿದು ಊರಲ್ಲಿ ಹೊಡಿತಾರಲ್ಲ ಅವಲ್ಲ ಕಳ್ಳ ಏಕೆ ಇನ್ನೇನು ಗೊತ್ತಾಯ್ತು
ರಾಜ್ಯದ 15-18 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ವಿತರಣಾ ಕಾರ್ಯಕ್ರಮ ಇಂದಿನಿಂದ ಆರಂಭವಾಗಿದ್ದು, ಚಿಂತಾಮಣಿ ನಗರಸಭೆಯ ಅಧ್ಯಕ್ಷೆ ರೇಖಾ ಉಮೇಶ್ ಚಿಂತಾಮಣಿ ನಗರದ ನೂತನ ಸರ್ಕಾರಿ ಶಾಲೆಯಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸ್ವಾತಿ ಮಾತನಾಡಿ, ಮೂರನೇ ಅಲೆ ಎಷ್ಟರ ಮಟ್ಟಿಗೆ ಗಂಭೀರ ಅನ್ನುವುದಕ್ಕಿಂತ ಎಲ್ಲರೂ ಲಸಿಕೆ ಪಡೆಯುವುದು ಮುಖ್ಯ. ಜನಜಂಗುಳಿ ತಪ್ಪಿಸಿ ಮಾಸ್ಕ್ ಧರಿಸುವುದರಿಂದ ಈ ಸೋಂಕನ್ನು ತಡೆಗಟ್ಟಬಹುದು. ಹೀಗೆಂದ ಅವರು, ವಿದ್ಯಾರ್ಥಿಗಳು ಮೊದಲು ಕೋವಿಡ್ ಲಸಿಕೆ ತೆಗೆದುಕೊಳ್ಳಬೇಕು, ಹಾಗೆಯೇ ಮನೆಯಲ್ಲಿ ಯಾರಾದರೂ ಲಸಿಕೆ ಪಡೆದಿದ್ದಲ್ಲಿ ಅವರಲ್ಲೂ ಜಾಗೃತಿ ಮೂಡಿಸಿ ಆಸ್ಪತ್ರೆಗೆ ಕರೆದೊಯ್ದು ಲಸಿಕೆ ಹಾಕಿಸಬೇಕು ಎಂದು ಹೇಳಿಕೆ ನೀಡಿದರು. ಸಾವು ನೋವುಗಳೆಲ್ಲ ಆಗಿದ್ದಾವೆ, ಆದರೆ ಈಗ ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೂ ಎಲ್ಲೋ ನಮಗೆ ಈ ಕೋವಿಡ್ ವ್ಯಾಕ್ಸಿನೇಷನ್ ನಮಗೆ ಒಂದು ಇಮ್ಯುನಿಟಿನ ಕೊಟ್ಟಿದೆ, ಅಂದರೆ ಈ ಸಾವು ನೋವುಗಳು ಆಗುವುದನ್ನು ತಪ್ಪಿಸಿದೆ ನಮಗೆ. ಸೊ ಸುಮಾರು ಜನ ಈ ಕೋವಿಡ್ ವ್ಯಾಕ್ಸಿನೇಷನಿಂದ ಪಡೆದು ಅವರು ಸಹ ಅವರ ಇಮ್ಯುನಿಟಿನ ಬೆಳೆಸ್ಕೊಂಡು ಈ ಕೋವಿಡ್ ರೋಗಕ್ಕೆ ಬೇಕಾಗುವಂಥ ಇಮ್ಯುನಿಟಿ ಬೆಳೆಸ್ಕೊಂಡು ಆ ಕೋವಿಡ್ ವಿರುದ್ಧ ಹೋರಾಡುವ ಶಕ್ತಿಯನ್ನು ಪಡೆದಿದ್ದಾರೆ. ಅಂದರೆ ಏನು ಅಂತಂದರೆ, ನಮಗೆ ಈ ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ಕೋವಿಡ್ ಬರದೇ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಬಟ್ ನಮಗೆ ಒಂದು 60-70% ಅನ್ನುವಂತಹ ಒಂದು ಇಮ್ಯುನಿಟಿ ಸಿಗುತ್ತೆ ನಮಗೆ. ಅಂದರೆ ನಮ್ಮ ದೇಹದಲ್ಲಿ ಈ ಕೋವಿಡ್ ರೋಗಾಣುಗೆ ಒಂದು ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗುತ್ತೆ. ಸೊ ಆ್ಯಂಟಿಬಾಡೀಸ್ ನಮ್ಮನ್ನು ಒಂದು ಈ ಕೋವಿಡ್ ರೋಗದ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಅಂದರೆ ಇವಾಗ ನಮಗೆ ಸೋಂಕು ಆದ್ರೂ, ಅಂದರೆ ಇವಾಗ ಸೋಂಕು ಬೇರೆ ಕಾಯಿಲೆ ಬೇರೆ, ನಿಮಗೆಲ್ಲ ಗೊತ್ತಿದೆ. ಸೋಂಕು ಅಂತಂದರೆ ಜಸ್ಟ್ ಇನ್ಫೆಕ್ಷನ್ ಆಗಿರುತ್ತೆ, ಬಟ್ ಡಿಸೀಸ್ ಈಸ್ ಡಿಫ್ರೆಂಟ್. ಅಂದರೆ ಡಿಸೀಸು ಏನು ಅಂತಂದರೆ, ಇನ್ನು ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ, ನಗರ ಆರೋಗ್ಯಾಧಿಕಾರಿ ಶ್ರೀನಿವಾಸ ರೆಡ್ಡಿ, ನಗರಸಭಾ ಸದಸ್ಯರಾದ ಜೈಬಿ ಮುರಳಿ, ಶಿಕ್ಷಣ ಇಲಾಖೆಯ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ನಡುವೆ ನೇರ ಹಣಾಹಣಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಮುಂದುವರೆದಿದ್ದು, ಸಚಿವರ ಮೇಲೆ ವಾಟರ್ ಬಾಟಲ್ ಕೂಡ ಎಸೆಯಲಾಯಿತು. ಎಲ್ಲಿ ಸ್ಟೋರಿ ಅಂತೀರಾ, ನೋಡ್ಕೊಂಡು ಬನ್ನಿ. ಇದು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಸಮ್ಮುಖದಲ್ಲೇ ನಡೆದ ಘಟನೆಯಾಗಿತ್ತು. ಸಚಿವ ಅಶ್ವಥ್ ನಾರಾಯಣ ಡಿಕೆ ಸುರೇಶ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಮತ್ತು ಕೆಂಪೇಗೌಡರ ಪ್ರತಿಮೆ ಅನಾವರಣಗೊಳಿಸಿದ ಬಳಿಕ ವೇದಿಕೆಯಲ್ಲಿ ಡಿಕೆ ಸುರೇಶ್ ಬೆಂಬಲಿಗರು ಮುಖ್ಯಮಂತ್ರಿ ಎದುರೇ ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ದಲ್ಲದೆ ಸಚಿವ ಅಶ್ವಥ್ ನಾರಾಯಣ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ. ಹೌದು, ಸಿಎಂ ಎದುರೇ ಕೈ ಕೈ ಮಿಲಾಯಿಸಿದ ಅಶ್ವಥ್ ನಾರಾಯಣ. ಡಿಕೆ ಸುರೇಶ್ ವೇದಿಕೆ ಮೇಲೆ ಸಚಿವ ಅಶ್ವಥ್ ನಾರಾಯಣ ಹಾಗೂ ಸಂಸದ ಡಿಕೆ ಸುರೇಶ್ ಕೈ ಕೈ ಮಿಲಾಯಿಸಿ ಎದೆ ಹುಬ್ಬಿಸಿಕೊಂಡ ಘಟನೆ ನಡೆದಿದೆ. ಇನ್ನು ಸಚಿವ ಅಶ್ವಥ್ ನಾರಾಯಣ ರಾಮನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಯಾರು ಮಾಡಿಲ್ಲ, ಬಿಜೆಪಿ ಪಕ್ಷ ಮಾತ್ರ ಮಾಡಿರುವುದು ಎಂದು ಭಾಷಣೆ ಮಾಡಿದ್ದರು. ಬಿಜೆಪಿಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ, ನಾವು ಆರಂಭಿಸಿದ ಕಾಮಗಾರಿ ನಮ್ಮ ಅವಧಿಯಲ್ಲೇ ಮುಗಿಸುತ್ತೇವೆ, ಇತರೆ ಪಕ್ಷದ ಹಾಗೆ ವರ್ಷಾನುಗಟಲೆ ತೆಗೆದುಕೊಂಡಿಲ್ಲ ಎಂದು ಗಡಸು ಧ್ವನಿಯಲ್ಲಿ ಮಾತನಾಡುತ್ತಿರುವಾಗಲೇ ಮೈಕ್ ಬಳಿಗೆ ಬಂದು ಡಿಕೆ ಸುರೇಶ್ ಅಶ್ವಥ್ ನಾರಾಯಣ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾವು
ಈ ಜಿಲ್ಲೆಯ ಮಾತ್ರ ನಾವು ಮತ ಮಾಡುವುದಿಲ್ಲ. ನಿಮ್ಮ ವಿಶ್ವಾಸ ನಿಮ್ಮ ಸೇವೆ ಬಂದಿರುವಂತ ನಮ್ಮ ಸರ್ಕಾರ ಗೊತ್ತಿರಲಿ. ಜೀವನ ಪರ್ಯಂತ ಅಧಿಕಾರ ಪಡ್ಕೊಂಡು ಏನಕ್ಕೆ ಜನರಿಗೋಸ್ಕರ ಬರೋದು ನಾಯಕ ಅಂದ್ರೆ ಏನು? ದಯವಿಟ್ಟು ಈ ಜಿಲ್ಲೆಯಲ್ಲಿ ನಾವು ಬಂದಿರುವಂತ ಮುಖ್ಯಮಂತ್ರಿಗಳು ಹೇಳಬೇಕಂದ್ರೆ ಮೊದಲನೇ ಬಾರಿ ಬಂದಿದ್ದಾರೆ. ಇವಾಗ ನಾವು ಏನ್ ಮಾತಾಡಲಿಲ್ಲ, ನಾವು ಮಾಡೋಕ್ ಬರ್ಲಿಲ್ಲ, ನಮ್ಮ ಪ್ರತಿನಿಧಿ ನಾವು ಈ ಜಿಲ್ಲೆಗೆ ಯಾವ ಹಂತದಲ್ಲಿ ಕೈ ಬಿಟ್ಟಿಲ್ಲ, ಇನ್ನು ರಾಮನಗರ ಅಭಿವೃದ್ಧಿ ವಿಷಯದಲ್ಲಿ ಡಿಕೆ ಸುರೇಶ್ ಮತ್ತು ಅಶ್ವಥ್ ನಾರಾಯಣ ಮಧ್ಯೆ ಗಲಾಟೆ ನಡೆಯಿತು. ಈ ಗಲಾಟೆ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದಾಗ ಪೊಲೀಸರು ಮತ್ತು ಕಾರ್ಯಕರ್ತರು ಮಧ್ಯೆ ಬಂದರು. ಡಿಕೆ ಸುರೇಶ್ಗೆ ಎಂಎಲ್ಸಿ ರವಿ ಸಾಥ್ ನೀಡಿದರು. ಇನ್ನು ಈ ವೇಳೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ನಡೆಯಿತು. ಬಳಿಕ ಸಿಎಂ ಮಧ್ಯೆ ಪ್ರವೇಶಿಸಿ ಇಬ್ಬರ ನಡುವೆ ನಡೆದ ಗಲಾಟೆಯನ್ನು ತಿಳಿಗೊಳಿಸಿದರು. ಒಂದು ಹಂತಕ್ಕೆ ಸ್ವತಃ ಸಂಸದ ವೇದಿಕೆಯಲ್ಲೇ ಕುಳಿತು ಸಚಿವರ ವಿರುದ್ಧ ಸಿಎಂ ಎದುರೇ ಪ್ರತಿಭಟನೆ ಮಾಡಿದರು. ಗಲಾಟೆ ನಡುವೆ ಸಿಎಂ ಮಾತನಾಡಿ, ನಾನು ಅಭಿವೃದ್ಧಿ ಮಾಡಲು ಬಂದಿದ್ದೇನೆ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇದೇ ಪ್ರಥಮ ಬಾರಿಗೆ ಜಿಲ್ಲೆಗೆ ಬಂದಿದ್ದೇನೆ. ನನಗೆ ಈ ಜಿಲ್ಲೆಯಲ್ಲಿ ರಾಜಕೀಯ ಮಾಡಲು ಇಲ್ಲಿ ಬಂದಿಲ್ಲ. ರಾಜಕೀಯ ಮಾಡುವ ಸಮಯ ಬಂದಾಗ ರಾಜಕೀಯ ಮಾಡೋಣ. ಇಲ್ಲಿ ಅಭಿವೃದ್ಧಿಗೆ ಎಲ್ಲರೂ ಪಕ್ಷಾತೀತವಾಗಿ ಕಾಳಜಿ ವಹಿಸೋಣ ಎಂದರು. ಜಿ ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ. ಕೇಂದ್ರ ಸರ್ಕಾರಿ ನೌಕರರಿಗೆ ಸಮಾನವಾದ ವೇತನ ಹಾಗೂ ಭತ್ಯೆಯಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಬೇಕೆಂದು ಗುಬ್ಬಿಯ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಮನವಿ ಸಲ್ಲಿಸುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಿರುವ ಹಾಗೆ ರಾಜ್ಯ ಸರ್ಕಾರವು ಸಮಾನ ವೇತನೆ ಹಾಗೂ ಭತ್ಯೆಯನ್ನು 1966 2017 11ನೇ ವೇತನ ಆಯೋಗವನ್ನು ರಚಿಸಬೇಕಿದ್ದು, ರಾಜ್ಯ ಸರ್ಕಾರವು 6 ವೇತನ ಆಯೋಗ, 3 ಅಧಿಕಾರಿಗಳ ವೇತನ ಹಾಗೂ ಭತ್ಯೆ ಪರಿಷ್ಕರಿಸಬೇಕಿದೆ. ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಸರಿಸಮಾನದ ವೇತನ ಭತ್ಯೆಯನ್ನು ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಎಂದು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣ್ ತಿಳಿಸಿದರು. ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಸಿಎಸ್ ಸರಾಕ್ಷಿರಿ ಸರ್ರವರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ನೀಡಿರುವ ನಿರ್ದೇಶನದ ಮೇರೆಗೆ ಕೇಂದ್ರ ಸರ್ಕಾರಿ ನೌಕರರಿಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವ ವೇತನ ತಾರತಮ್ಯವನ್ನು ಹೋಗಲಾಡಿಸಲು ಸಂಬಂಧಪಟ್ಟ ಆಯಾ ತಾಲೂಕು ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರ ಮುಖಾಂತರ ಮಾನ್ಯ ಘನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಶಾಸಕರ ಮತ್ತು ಸಂಸದರ ವಿಧಾನ ಪರಿಷತ್ ಸದಸ್ಯರ ಮುಖಾಂತರ ಮನವಿಗಳನ್ನು ಸಂಸದಕ್ಕೆ ನಿರ್ದೇಶನ ನೀಡಿತ್ತು. ಅದೇ ರೀತಿ ಈ ದಿನ ನಾವು ಗುಬ್ಬಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು ಹಾಗೂ ಎಲ್ಲ ಸಂಘಗಳ ವೃಂದ ಸಂಘಗಳ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಸಹ ನಾವೆಲ್ಲ ಇವತ್ತು ಭಾಗವಹಿಸಿ ಮಾನ್ಯ ಶಾಸಕರಿಗೆ ನಾವು ಮನವಿಯನ್ನು ಏನು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿತ್ತು ಆ ಮನವಿಯನ್ನು ಮಾದರಿ ಮನವಿಯನ್ನು ತಯಾರಿಸಿ ಈ ದಿನ ನಮ್ಮ ಗುಬ್ಬಿ ತಾಲೂಕು ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಆರ್ ಶ್ರೀನಿವಾಸರವರಿಗೆ ನಮ್ಮೆಲ್ಲ ಗುಬ್ಬಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಎಂ ಗಂಗಾಧರ್ ಮಾತನಾಡಿ, ಆರೋಗ್ಯ ಇಲಾಖೆ ನೌಕರರಿಗೆ 2 ತಿಂಗಳು ಕಳೆದರೂ ವೇತನ ಬಿಡುಗಡೆ ಆಗುತ್ತಾ ಇಲ್ಲ. ಇನ್ನು 2-3 ದಿನಗಳಲ್ಲಿ ನೌಕರರ ಖಾತೆಗೆ ವೇತನ ಖಾತೆಗಳಿಗೆ ಜಮೆ ಆಗದೆ ಹೋದರೆ 15-18 ವರ್ಷ ವಯಸ್ಸಿನವರಿಗೆ ಕೋವಿಡ್ ಲಸಿಕೆಯನ್ನು ನೀಡುತ್ತೇವೆ, ಆದರೆ ಅದರ ವರದಿಯನ್ನು ನೀಡುವುದಿಲ್ಲ ಎಂದ ಅವರು, ಈ ಕೂಡಲೇ ಸರ್ಕಾರ, ಶಾಸಕರು ಹಾಗೂ ಅಧಿಕಾರಿಗಳು ಗಮನಹರಿಸಿ ಕೂಡಲೇ ವೇತನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದರು. ಈ ದಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಹಿರಿಯರು, ಸರ್ಕಾರದ ಮಾಜಿ ಸಚಿವರು ಆದಂತಹ
ಎಸ್ ಆರ್ ಶ್ರೀನಿವಾಸರವರನ್ನು ಭೇಟಿ ಮಾಡಿ ಆರೋಗ್ಯ ಇಲಾಖೆಯ ಹಲವಾರು ಸಮಸ್ಯೆಗಳ ಬಗ್ಗೆ ವಿವರಿಸಿರುತ್ತೇನೆ. ನಾನು ಸರ್ಕಾರಿ ನೌಕರರ ಕಾರ್ಯದರ್ಶಿಯಾಗಿ ತಾಲೂಕು ಸಂಘದಲ್ಲಿ ಹಲವಾರು ನೌಕರರಿಗೆ ತೊಂದರೆಗಳು ಉಂಟಾಗಿ ನಮಗೆ ಸರ್ಕಾರದಿಂದ ಬರಬೇಕಾದ ವೇತನವೂ ಕೂಡ ಎರಡು ಮೂರು ತಿಂಗಳಾದರೂ ಕೂಡ ಬರದೇ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮತ್ತು ಯಾವುದೇ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಮುಜುಗರ ಉಂಟಾಗದಂತೆ ಸರ್ಕಾರಿ ಕೆಲಸಗಳನ್ನು ಎಲ್ಲವನ್ನೂ ಮಾಡುತ್ತೇವೆ. ಆದರೆ ಅದರಿಂದ ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರು ರಮೇಶ್, ಗೌರವಾಧ್ಯಕ್ಷ ಆರ್ಜಿ ನಾಗಭೂಷಣ್, ಖಜಾಂಚಿ ಕೆಜಿ ನಾಗರಾಜ್, ನಿರ್ದೇಶಕರಾದ ಡಾಕ್ಟರ್ ಬಿಂದು ಮಾಧವ್, ನಟರಾಜ್, ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೇರವರ ಜಯಂತಿಯನ್ನು ಇಂದು ಗುಡಿಬಂಡೆ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಲಾಯಿತು. ಒಂದು ಕುರಿತಾದ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರು, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸಾವಿತ್ರಿಬಾಯಿ ಫುಲೆರವರ ಭಾವಚಿತ್ರಕ್ಕೆ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಹ ಶಿಕ್ಷಕಿ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಭಾರತಿ ರೆಡ್ಡಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವೆನ್ನುವುದು ಗಗನಕುಸುಮವಾಗಿದ್ದ ಅಂದಿನ ಕಾಲದಲ್ಲಿ ತಾವು ಶಿಕ್ಷಣ ಪಡೆದು ಜಾತಿ ಭೇದವಿಲ್ಲದೆ ಅನೇಕ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರು. ಈ ಕಾರ್ಯಕ್ಕಾಗಿ ಅವರು ಬಹಳ ಕಷ್ಟ ನೋವು ಅನುಭವಿಸಬೇಕಾಯಿತು. ಅವರು ಶಾಲೆಗೆ ಹೋಗುವಾಗ ಕಲ್ಲೇಟು, ಸಗಣಿ ಎಸೆದಂತಹ ಶಿಕ್ಷೆ ಅನುಭವಿಸಬೇಕಾಯಿತು. ತಾವು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ವಿವಾಹವಾಗಿ ಗಂಡನನ್ನು ಕಳೆದುಕೊಂಡರು. ಇಂದು ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರೆ ಅದರ ಹಿಂದೆ ಸಾವಿತ್ರಿಬಾಯಿ ಫುಲೆಯವರಂತಹ ಅನೇಕ ಮಹನೀಯರ ಶ್ರಮವಿದೆ ಎಂದು ಹೇಳಿದರು. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನೋತ್ಸವದ ಶುಭಾಶಯಗಳು. ತಾವೆಲ್ಲ ನೋಡ್ತಾ ಇದ್ದೀರಾ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರವನ್ನ. ಇದು ಭಾವಚಿತ್ರ ಯಾರ್ದಂದ್ರೆ ಅವ್ರು ತಗೊಂಡ್ಬಂದು ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೋರಾಟ ಹಾಗೆ ಅವರೆಲ್ಲ ಕ್ರಾಂತಿಕಾರಕ ಏನ್ ಚಟುವಟಿಕೆಗಳಿದೆ ಅದರ ಆಧಾರದ ಮೇಲೆ ನಾವು ಇವತ್ತು ಅವರ ಭಾವಚಿತ್ರವನ್ನ ಇಟ್ಟು ಪೂಜೆಯನ್ನ ನೆರವೇರಿಸ್ತಾ ಇದ್ದೀವಿ. ಹಾಗೆ ಮಕ್ಕಳೇ, ಹೆಣ್ಣಿಗೆ ಅಂದಿನಿಂದ ಇಂದಿನವರೆಗೂ ಕೂಡ ಹಲವಾರು ರೀತಿಯ ಶೋಷಣೆಗಳು ನಡೀತಾನೆ ಇದೆ. ಅದರಲ್ಲಿ ಬಾಲ್ಯ ವಿವಾಹ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವರ ಒಂದು ಕಾಲಮಾನ 1831-1837 ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ. 8ನೇ ವಯಸ್ಸಿಗೆ ವಿವಾಹವನ್ನು ಕೂಡ ಮಾಡಿಕೊಳ್ತಾರೆ. ಆದರೆ ಇವರ ಒಂದು ಛಲ ಇತ್ತು. ಮಕ್ಕಳ ನೀವೆಲ್ಲ ನೋಡಿರ್ಬೋದು, ಕಾಡಲ್ಲಿ ಹಾಗೆ ಕಲ್ಲುಗಳ ಮೇಲೆ ಮಲೆಗಳ ಮೇಲೆ ಸಸಿಗಳೆಲ್ಲ ಕೂಡ ಬೆಳೀತಾ ಇರೋದು. ಅಂದರೆ ಹೇಗೆ ಬೆಳೆಯುತ್ತೆ, ನಾವು ನೀರು ಹಾಕಿ ಗೊಬ್ಬರ ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಅಂದರೆ ಸಂಕಷ್ಟಗಳಿದ್ದಾಗ ಆ ಛಲ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ಯಾವಾಗ ಹೆಣ್ಣು ಓದಬಾರ್ದು, ಮನೆಯನ್ನ ದಾಟಬಾರ್ದು, ಹಾಗೆ ಗಂಡನ ಅಡಿಯಾಳಾಗೆ ಇರಬೇಕು, ಈ ರೀತಿಯ ಹಲವಾರು ಚೌಕಟ್ಟುಗಳನ್ನ ವಿಧಿಸ್ತಾ ಹೋಗ್ಲಾಗುತ್ತೋ ಆಗ ಪ್ರತಿ ಹೆಣ್ಣಿಗೂ ಏನನ್ಸುತ್ತೆ, ನಾನು ಸ್ವತಂತ್ರವಾಗಿರಬೇಕು ಅಂತ ಅನ್ಸುತ್ತೆ ಅಲ್ವಾ. ಶಿಕ್ಷಣವನ್ನ ಪಡ್ಕೋಬೇಕು ಅಂತಲೂ ಕೂಡ ಅನ್ಸುತ್ತೆ. ಹಾಗೆ ಮಕ್ಕಳ ಒಂದು ಪ್ರಮುಖವಾದ ಅಂಶ ಏನು ಅಂದ್ರೆ, ಒಂದು ದೇಶದ ಸಂಪನ್ಮೂಲ ಯಾವುದು ಅಂದ್ರೆ ಮಾನವ ಸಂಪನ್ಮೂಲ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಅಲ್ಲಿನ ಮಕ್ಕಳು ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು. ಎಲ್ಲರೂ ಪಡ್ಕೋಬೇಕು ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಸಿಗ್ತಿಲ್ಲ. ಈಗಲೂ ನೋಡಿರ್ಬೋದು ನೀವು, ಮನೆಗಳಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿಯ ಶಿಕ್ಷಣವನ್ನ ಕೊಡಲಾಗುತ್ತೆ, ಹಾಗೆ ಗಂಡ್ಮಕ್ಳಿಗೆ ಯಾವ ರೀತಿಯ ಒಂದು ಸೌಕರ್ಯಗಳನ್ನ ಒದಗಿಸ್ಲಾಗುತ್ತೆ ಅಂತ. ಏನೇ ಆದ್ರೂ ಹೆಣ್ಣಿಗೆ ಒಂದಷ್ಟು ಸೌಕರ್ಯ ಸೌಲಭ್ಯಗಳನ್ನ ಸರ್ಕಾರ ಒದಗಿಸ್ತಾ ಇದ್ರೂ ಕೂಡ ಈ ಎಲ್ಲ ಮಹನೀಯರುಗಳ ಚರಿತ್ರೆಗಳನ್ನ ಓದಿದಾಗ ಬದುಕಲ್ಲಿ ಮತ್ತಷ್ಟು ಸ್ಫೂರ್ತಿ ಅಂತಕ್ಕಂಥದ್ದು ಸಿಗುತ್ತೆ. ಈಗ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಹೆಂಗಸರು ಅಬಲೆಯರಲ್ಲ, ಸಬಲೆಯರೆಂದು ತೋರಿಸಿಕೊಟ್ಟ ಸಾವಿತ್ರಿಬಾಯಿ ಫುಲೆ ಎಂದೆಂದೂ ಆದರ್ಶಪ್ರಾಯರು. ಇಂದಿನ ಹೆಣ್ಣು ಮಕ್ಕಳು ಅವರನ್ನು ಆದರ್ಶವಾಗಿಟ್ಟುಕೊಂಡು ತಾವು ವಿದ್ಯಾವಂತರಾಗಿ ತಮ್ಮ ಕುಟುಂಬವನ್ನು ವಿದ್ಯಾವಂತರಾಗಿಸಿ. ಇಂದು ಸರ್ಕಾರ ಹೆಣ್ಣು ಮಕ್ಕಳಿಗೆ ಅಸಂಖ್ಯಾತ ಸೌಲಭ್ಯಗಳನ್ನು ನೀಡಿದೆ. ಏನೂ ಇಲ್ಲದ ಅಂದಿನ ದಿನಗಳಲ್ಲಿ ಅವರು ಶಿಕ್ಷಣದ ಮಹತ್ವವನ್ನು ತೋರಿಸಿಕೊಟ್ಟರು ಎಂದು ಹೇಳಿದರು. ಸಬಲೆಯರು ಅಂತ ತೋರಿಸಿಕೊಟ್ಟ ದಿಟ್ಟ ಮತ್ತು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ. ಈ ಜನ್ಮದಿನ ನಮ್ಮ ಭಾರತ ದೇಶದ ಅಸಂಖ್ಯಾತ ಹೆಣ್ಣು ಮಕ್ಕಳಿಗೆ ದಾರಿದೀಪ. ಅವರ ಆದರ್ಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಭಾರತಿ ಮೇಡಮ್ ಹೇಳ್ದಂಗೆ ಎಲ್ಲೋ ಗೊಬ್ಬರದಲ್ಲಿ ಆದಷ್ಟು ಅದೇ ಹುಟ್ಟಿರೋ ಸಸ್ಯಗಳು
ಮರಗಳು ಹೆಚ್ಚಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ. ಅದೇ ತರ ನಿಮ್ಗೆ ಎಷ್ಟೇ ಕಷ್ಟಗಳಿರಲಿ ಸುಖಗಳಿರಲಿ, ನಿಮ್ಮ ಒಂದೇ ಒಂದು ಧ್ಯೇಯ ಏನು, ನಾವು ವಿದ್ಯಾವಂತರಾಗಬೇಕು, ಭಾರತದ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದನ್ನ ನೀವು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ರಿ. ಇದೇ ದಿನ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದಂದೇ ದೃಢ ಸಂಕಲ್ಪ ಮಾಡ್ರಿ. ನಿಮ್ಮ ಗುರುಗಳು ಗುರುಮಾತೆಯರು ಏನು ಹೇಳ್ತಾರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಹಿರಿಯರು ನಿಮ್ಮ ಶಾಲೆ ಮತ್ತೆ ನಿಮ್ಮ ಊರಿಗೆ ಒಳ್ಳೆಯ ಹೆಸರು ತರಬೇಕು. ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ದಣಿವರಿಯದ ಶಿಕ್ಷಕಿ. ನಮಗೆ ಈ ದಿನ ಇನ್ನು ಈ ಸಮಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ, ಜಿಲ್ಲಾ ಸಂಚಾಲಕ ರಾಜಪ್ಪ, ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಆದಿನಾರಾಯಣಪ್ಪ, ಸಹ ಶಿಕ್ಷಕರಾದ ಉಮಾದೇವಿ, ಪ್ರಭಾವತಿ, ರಾಜಣ್ಣ, ರೂಪಾವತಿ, ವೀಣಾ ಮೊದಲಾದವರಿದ್ದರು. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಂಪುರ ಗ್ರಾಮದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು, ಉಳಲು ಸ್ಮಶಾನವಿಲ್ಲದೆ ಇರುವ ಕಾರಣ ಗ್ರಾಮಸ್ಥರು ಕಡಪ ಹೈವೇ ರಸ್ತೆ ಮಧ್ಯದಲ್ಲಿ ಶವವನ್ನ ಇಟ್ಟು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಸದರಿ ಗ್ರಾಮದಲ್ಲಿ ಶೇಕಡ 100% ಜನರು ಎಸ್ಸಿ ಜನಾಂಗಕ್ಕೆ ಸೇರಿದವರಿದ್ದು, ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲದೆ ಇರುವ ಕಾರಣ ಬಹಳ ತೊಂದರೆಯಾಗುತ್ತಿತ್ತು. ಆ ಕಾರಣಕ್ಕಾಗಿ ಗ್ರಾಮಸ್ಥರು ಸುಮಾರು 2 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿ ಸರ್ವೆ ಕಾರ್ಯ ನಡೆಸಿ ಸ್ಮಶಾನದ ಜಾಗವನ್ನು ಗುರುತಿಸಿಕೊಡುತ್ತೇವೆ ಎಂದು ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನು ಹಿಂಪಡೆದರು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್, ಸದಸ್ಯರಾದ ಶ್ರೀನಿವಾಸ್, ಸುಮಾರು 2 ವರ್ಷಗಳ ಹಿಂದೆ ತಾಲೂಕು ಕಚೇರಿಯಿಂದ ಸ್ಮಶಾನಕ್ಕೆಂದು ಸುಮಾರು 1 ಎಕರೆ 9 ಗುಂಟೆ ಪೈಕಿ 25 ಗುಂಟೆ ಜಮೀನನ್ನು ಗುರುತಿಸಿಕೊಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೂ ಸದರಿ ಜಮೀನನ್ನು ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವುದಿಲ್ಲ. ಸರ್ವೆ ಕಾರ್ಯ ನಡೆಸಿ ಸ್ಮಶಾನಕ್ಕೆ ಜಾಗವನ್ನು ಗುರುತಿಸಿಕೊಡಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಅವರು ಗಮನ ಹರಿಸಲಿಲ್ಲ ಎಂದು ದೂರಿದರು. ಸ್ಮಶಾನದ್ದು ತುಂಬಾ ತೊಂದರೆ ಇತ್ತು. ಈಗ ಸರ್ಕಾರವೇ ಅದರಲ್ಲಿ 25 ಗುಂಟೆ ಸರ್ಕಾರಿ ಜಮೀನು, ಒಂದು ಎಕರೆ 9 ಗುಂಟೆ ಇತ್ತು, ಅದರಲ್ಲಿ 25 ಗುಂಟೆ ಸ್ಮಶಾನಕ್ಕೆ ಎಂದು ಅದು ರಿಸರ್ವ್ ಮಾಡಿದ್ದಾರೆ. ಅದು ನಾವು ಅರ್ಜಿ 2019 ಹಾಕಿದ್ದೀವಿ ಸರ್ವೆ ಮಾಡಿಕೊಡಿ ಅಂತ, ಮತ್ತು ಈಗ 2021 ಹಾಕಿದ್ದೀವಿ ಸರ್ವೆ ಮಾಡಿಕೊಡಿ ಅಂತ. ಅವರು ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ತಹಸೀಲ್ದಾರು, ಸರ್ವೆಯರು ಯಾರು ಗಮನ ಕೊಡ್ತಾ ಇಲ್ಲ. ಅದರಿಂದ ಈಗ ಏನಂದರೆ ನಮಗೆ ಎಲ್ಲೂ ಹೆಣ ಉಣಕ್ಕೆ ಜಾಗನೇ ಇಲ್ಲ. ಇಷ್ಟು ದಿವಸ ಅಲ್ಲೆಲ್ಲ ಕೆರೆಯಲ್ಲಿ ಹಾಕ್ಕೋತಾ ಇದ್ದೀವಿ, ನೀರು ತುಂಬಿದೆ. ಅದು ಏನಿದೆಯೋ ನಮ್ಮ 25 ಗುಂಟೆ ಅದನ್ನು ನಾವು ಅಡ್ಜಸ್ಟ್ ಮಾಡಿ ರಿಸರ್ವ್ ಮಾಡಿಕೊಟ್ರೆ ಸಾಕು, ನಾವು ಇಲ್ಲಿಂದ ತೆರವುಗೊಳಿಸ್ತೀವಿ. ರಾಮಪುರ ಮಜರೆ ರಾಮಪುರ ಎಲ್ಲ ಎಸ್ ಸಿ ಜನಾಂಗ ಅದನ್ನು ಬೇರೆ ಜನಾಂಗ ಅದನ್ನು ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ಅದೇನು ಬಂದು ಸರ್ವೆ ಮಾಡಿ ಕೆಲವರು ಈ ಮಂಜಣ್ಣ ಅವರೆಲ್ಲ ನಾವು ಬಿಡ್ತೀವಪ್ಪ ಅದೇ ಸರ್ವೆ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ. ಬಂದು ಸರ್ವೆ ಮಾಡಿಕೊಟ್ರೆ ಸಾಕು, ನಮ್ಮ ಅಡ್ಜಸ್ಟ್ ನಾವು ಮಾಡ್ಕೊತೀವಿ. ರೋಡ್ ಸೈಡ್ ಹಾಕೋತಾ ಇದ್ವಿ, ಇದೆಲ್ಲ ನಾವು ತಿರುಗಿ ಡಿ ಸಿ ಕಡೆ ಗಮನಕ್ಕೆ ತಂದು ರಿಸರ್ವ್ ಮಾಡಿದ್ದಾರೆ. ಆ ಸೌಲತ್ನ ಪಡ್ಕೊಳಕ್ ಆಗ್ತಾ ಇಲ್ಲ, ರಿಸರ್ವ್ ಮಾಡಿರೋದನ್ನ ಈ ತರ ಮಾಡಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಿವಿ ವೆಂಕಟರಮಣಪ್ಪ, ಗಂಗುಲಪ್ಪ, ವೆಂಕಟೇಶಪ್ಪ, ಟಿ ವೆಂಕಟರಮಣಪ್ಪ, ಭಾನುಪ್ರಕಾಶ್, ರಾಮಕೃಷ್ಣ, ಆರ್ವಿ ವೆಂಕಟರಮಣಪ್ಪ, ಕೃಷ್ಣಪ್ಪ ಇದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.